ಹೆಂಗಾರ ಮೂರುವರೆ ಗಂಟೆ ಮಧ್ಯಾಹ್ನ ಜೋಡಕಟ್ಟೆಯಿಂದ ಮೆರವಣಿಗೆ ಶುರುವಾಗ್ತದೆ. ಅದಕ್ಕೆ ಈ ವಿಷಯದಲ್ಲಿ ಈ ಪತ್ರಿಕೆಯನ್ನು, ನಮ್ಮ ಆಮಂತ್ರಣ ಪತ್ರಿಕೆ ನಿಮಗೆಲ್ಲರಿಗೂ ಕೊಟ್ಟಿದ್ದೇವೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಉಂಟು, ಯಾವ ಕಾರ್ಯಕ್ರಮ ಎಷ್ಟು ಗಂಟೆ ಶುರುವಾಗ್ತದೆ, ಎಲ್ಲಿಂದ ಹೋಗ್ತದೆ, ಮತ್ತು ಬೇರೆ ಎಲ್ಲ ನಾಲ್ಕು ಮೀಟಿಂಗ್ ಬರೋದು ಯಾವ ಯಾವ ಸ್ಥಳದಿಂದ ಬರಬೇಕು ಎಂಬ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ನೋಡಬೇಕು ಅಂತ ಹೇಳ್ತಾ, ಇಂತಹ ಈ ಒಂದು ಕಾರ್ಯಕ್ರಮಕ್ಕೆ ಕುತ್ತಿಗೆ ಸ್ವಾಮಿಯವರು ಇದು ನಾಲ್ಕನೇ ಸಲ ಈ ಸರ್ವಜ್ಞ ಪೀಠವನ್ನು ಇವರು ಈ ತಿಂಗಳ 18ನೇ ತಾರೀಕಿಗೆ ಮತ್ತು ನಾಡ್ದು 8ನೇ ತಾರೀಕಿಗೆ ಮತ್ತೆ ಮೊದಲಾಗಿ ಗೃಹಪ್ರವೇಶವನ್ನು ಮಾಡ್ತಾರೆ. ಈ ವಿಷಯ 8ನೇ ತಾರೀಕಿಗೆ ಮಧ್ಯಾಹ್ನ 3:30 ಜೋಡಕಟ್ಟೆಯನ್ನು ನಮ್ಮ ಈ ಮೆರವಣಿಗೆ ಶುರುವಾಗ್ತದೆ. ನಾವು ಕೂಡ ಮತ್ತು ಈ ನಾಲ್ಕು ಮೀಟಿಗೆ ಹೋಗುವ ಯಾವ ಯಾವ ರೂಟ್ ಅಲ್ಲಿ ಹೋಗ್ತದೆ ಅಂತ ಮಾರ್ಗದಲ್ಲಿ ಒಂದು ಇನ್ವಿಟೇಷನ್ ನಾವು ಪತ್ರಿಕೆಯಲ್ಲಿ ನಾವು ಡೀಟೇಲ್ಸ್ ಆಗಿ ಕೊಟ್ಟಿದ್ದೇವೆ. ಅದನ್ನು ನಾವು ನೋಡಬೇಕು. ಗೌರವ ಸ್ವಾಮಿ ಸ್ವಾಮಿಗೆ ಸನ್ಮಾನ ಮಾಡಿ ಇಲ್ಲಿ ಬಂದ ನಂತರ ನಾಲ್ಕು ಮೀಟಿಗೆ ಬಂದ ಅದೇ ನಂತರ ನಮ್ಮ ಜಿಲ್ಲಾಡಳಿತ ಗೌರವ ಸಮಿತಿ ಮತ್ತು ನಮ್ಮ ನಾಗರಿಕ ಸ್ವಾಗತ ಸಮಿತಿಯವರನ್ನು ಕೂಡ ಒಂದು ನಮ್ಮ ಅವರಿಗೆ ಕುತ್ತಿಗೆ ಸ್ವಾಮಿಯವರಿಗೆ ನಾವು ಒಂದು ಸ್ವಾಗತವನ್ನು ಮಾಡಿ ಅವರನ್ನು ನಾವು ಇಲ್ಲಿ ಪರಮ ಸನ್ಮಾನ ಮಾಡಿ ಅವರನ್ನು ಬರಮಾಡಿಕೊಳ್ತೇವೆ. ಇದರ ಹೆಚ್ಚಿನ ವಿವರಗಳನ್ನು ನಾನು ನಮ್ಮ ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಸಮಿತಿಗಳು ಪರ್ಯಾಯ ಪೂರ್ವ ತಯಾರಿಯನ್ನು ಬಹಳ ಯಶಸ್ವಿಯಾಗಿದ್ದರು. ಪರ್ಯಾಯದ ಮಹೋತ್ಸವದ ಚಾಲನೆಗಳು 8ನೇ ತಾರೀಕಿನಿಂದ ಹೊರಪ್ರವೇಶದ ಮೂಲಕ ನಡೆಯುತ್ತಿದೆ. ಕಾಶಿ ಈ ಬಾರಿ ವಿಶೇಷವಾಗಿ ಸ್ವಾಮೀಜಿಯವರನ್ನ ಸ್ವಾಗತಿಸಲಿಕ್ಕೆ ಈಗಾಗಲೇ ಕಾಶಿ ನಾವು ಹಲವಾರು ಪರ್ಯಾಯಗಳಲ್ಲಿ ಕೆಲಸ ಮಾಡಿದ್ದೇವೆ. ಎಲ್ಲ ಸಮಾಜದ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಪ್ರತ್ಯೇಕ ಸಭೆಗಳನ್ನು ಮಾಡಿ ಆ ಎಲ್ಲ ಸಮುದಾಯದವರು ಅವರ ಪ್ರತ್ಯೇಕ ಬ್ಯಾನರ್ ಮತ್ತು ಅವರ ಪ್ರತ್ಯೇಕ ಭಜನಾ ತಂಡಗಳಿರ್ಬೋದು, ಅವರ ವೈಶಿಷ್ಟ್ಯಗಳೊಂದಿಗೆ ಸ್ವಾಮೀಜಿಯವರನ್ನ ಸ್ವಾಗತಿಸಲಿಕ್ಕೆ ತಯಾರಿಯನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಹಾಗಾಗಿ ಈ ಬಾರಿಯ ಪುರಪ್ರವೇಶದಲ್ಲಿ ಎಲ್ಲ ಸಮುದಾಯದವರು ಜೊತೆಯಲ್ಲಿದ್ದು ಸ್ವಾಮೀಜಿಯವರನ್ನ ಸ್ವಾಗತಿಸುವಂತಹ ಒಂದು ಅಪೂರ್ವದ ಒಂದು ಸನ್ನಿವೇಶಗಳು ನಡೀಲಿಕ್ಕಿದೆ. 7 ಗಂಟೆಗೆ ಸರಿಯಾಗಿ ಪೌರ ಸನ್ಮಾನದಲ್ಲಿ ಅದು ನಗರಸಭೆಯ ವತಿಯಿಂದ ನಡೀತಾ ಇರುವಂತಹ ಪೌರ ಸನ್ಮಾನ. ಈಗ ನಗರಸಭೆಯಲ್ಲಿ ಚುನಾಯಿತ ಆಡಳಿತ ಇಲ್ಲದಿದ್ದರಿಂದ ಜಿಲ್ಲಾಧಿಕಾರಿಗಳೇ ನಗರಸಭೆ ಅಧ್ಯಕ್ಷರಾಗಿ ಅದರ ನೇತೃತ್ವ ವಹಿಸಿದ್ದಾರೆ. ನಿನ್ನೆ ತಾನೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂರ್ತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಜಿಲ್ಲಾಧಿಕಾರಿಗಳು ನಮ್ಮ ಪರ್ಯಾಯ ಮಹೋತ್ಸವ ಸಮಿತಿಯ ಜೊತೆ ನಡೆಸಿದ್ದಾರೆ. ಎಲ್ಲ ತಯಾರಿಗಳು ಜಿಲ್ಲಾಡಳಿತವು ಪೂರ್ತಿ ಸಹಕಾರ, ಕರ್ನಾಟಕ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಗರಸಭೆ ನಮ್ಮ ಪರ್ಯಾಯ ಮಹೋತ್ಸವಕ್ಕೆ ಪೂರ್ತಿ ಸಹಕಾರವನ್ನ ನೀಡ್ತಾ ಇದೆ. ಪೌರ ಸನ್ಮಾನದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿಕೊಳ್ಳುತ್ತಾರೆ ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮತ್ತು ನಮ್ಮ ಎಲ್ಲ ಶಾಸಕರು ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆ, ವಿಶೇಷವಾಗಿ ವೀರಪ್ಪ ಮೊಯ್ಲಿಯವರು ಹಿಂದಿನ ಕುತ್ತಿಗೆಯವರ ಸ್ವಾಮಿಯ ಪರ್ಯಾಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಅವರು ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಬರುವಂತಾರೆ. ಒಟ್ಟಾರೆ ಪೌರ ಸನ್ಮಾನ ಕಾರ್ಯಕ್ರಮಗಳು ನಾಡು ಬಹಳ ವಿಜೃಂಭಣೆಯಿಂದ ನಡೆಯುವಂತಹದ್ದು ತಯಾರಿಗಳು ಇವತ್ತು ಆಗಿದೆ. 9ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ದಿನನಿತ್ಯ ವಿವಿಧ ಹೊರೆಕಾಣಿಕೆಗಳ ತಯಾರಿಗಳು ಈಗಾಗಲೇ ಹಲವಾರು ಹೊರೆಕಾಣಿಕೆ ಸಮಿತಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಹೊರೆಕಾಣಿಕೆಯ ತಯಾರಿಯನ್ನು ಈಗಾಗಲೇ ಮಾಡಿದೆ. ಪ್ರತಿ ದಿವಸ ಮಧ್ಯಾಹ್ನ ಪ್ರತಿ ಬಾರಿಯಂತೆ ಹೊರೆಕಾಣಿಕೆಯ ಒಂದು ಮೆರವಣಿಗೆಗಳು ಇರಲಿಕ್ಕಿದೆ ಮತ್ತು 18ನೇ ತಾರೀಕಿಗೆ
ನಮ್ಮ ಪರ್ಯಾಯ ಮಹೋತ್ಸವದಲ್ಲಿ ಮಾಡಿದ ಹಲವಾರು ಗಣ್ಯರು ಭಾಗವಹಿಸಿದ್ದಾರೆ. ನಾವೀಗಾಗಲೇ ಎಲ್ಲರನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರನ್ನ ನಮ್ಮ ಸಮಿತಿ ಎಲ್ಲ ಶಾಸಕರುಗಳ ಜೊತೆ ಹೋಗಿ ಭೇಟಿ ಮಾಡಿದ್ದೇವೆ. ಅವರು ಬರುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಪಿ ಬರಲಿಲ್ಲ, ಆದ್ರೆ ಸಂಜೆ ಮೇಲೆ ಬರುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆಯ ಇದಕ್ಕೆ ಅಲ್ದಿದ್ರೆ ಸಂಜೆ ನಮ್ದು ಸಾಯಂ ದರ್ಬಾರ್ ಮತ್ತು ಪ್ರಾತಃ ದರ್ಬಾರ್ ಎರಡು ದರ್ಬಾರ್ಗಳಿರುವುದರಿಂದ ಸಂಜೆಯ ದರ್ಬಾರಿಗೆ ಮುಖ್ಯಮಂತ್ರಿಗಳು ಬರುವಂತ ಆಹ್ವಾನವನ್ನ ನಾವು ಕೊಟ್ಟಿದ್ದೇವೆ. ಬೆಳಿಗ್ಗೆ ಇದ್ದಕ್ಕೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ಕೇಂದ್ರ ಮತ್ತು ಅದೇ ರೀತಿ ಕೇಂದ್ರದ ಸಚಿವರುಗಳು ಈಗಾಗಲೇ ಹಲವಾರು ಪ್ರಹ್ಲಾದ್ ಜೋಶಿ ಇನ್ನಿತರ ನಿರ್ಮಲಾ ಸೀತಾರಾಮ್ ಜೈಶಂಕರ್ ಅವರನ್ನೆಲ್ಲ ಮಾತಾಡಿಸಿದ್ದೇವೆ. ಫೈನಲ್ ಇದು ಬರಲಿಲ್ಲ. ಮತ್ತೆ ರಾಜ್ಯದಿಂದಲೂ ಕನ್ನಡ ಸಂಸ್ಕೃತಿ ಸಚಿವರು ಭಾಗವಹಿಸಲಿದ್ದಾರೆ ಆ ದಿವಸ ಮತ್ತು ಗೃಹ ಸಚಿವರು 20ನೇ ತಾರೀಕಿಗೆ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ. ಸೊ 18ರಿಂದ 23ರವರೆಗೆ ದಿನನಿತ್ಯ ಸಾಯಂ ದರ್ಬಾರ್ನ ಕಾರ್ಯಕ್ರಮಗಳಿದೆ ಮತ್ತು ಇನ್ನೊಂದು ಪುರಪ್ರವೇಶ ಮುಗಿದ ನಂತರ ನಮ್ಮ ಅತಿಥಿಗಳ ಒಂದು ಪಟ್ಟಿಯನ್ನ ಮತ್ತೆ ಫೈನಲ್ ಆಗಿ ನಾವು ನಿಮಗೆ ಇನ್ವಿಟೇಷನ್ ಮಾಡಿಕೊಡ್ತೇವೆ. ಯಾಕಂದ್ರೆ ಎಲ್ಲ ಕನ್ಫರ್ಮೇಶನ್ ಸ್ಟೇಜ್ ಅಲ್ಲಿ ಇದೆ. ಅಂತೂ ಕುತ್ತಿಗೆ ಪರ್ಯಾಯ ಅತ್ಯಂತ ವಿಜೃಂಭಣೆಯಿಂದ ಆಗುವಂತ ದೃಷ್ಟಿಯಿಂದ ದೇಶ ವಿದೇಶಗಳಿಂದ ಭಕ್ತರು ಬರುವಂತ ತಯಾರಿಗಳು ಈಗಾಗಲೇ ನಡೀತಾ ಇದೆ. ಈಗಾಗಲೇ ನೀವು ನಗರ ಅಲಂಕಾರಗಳು ಪ್ರಾರಂಭ ಆದದ್ದನ್ನ ನೋಡ್ಬೋದು ಎಲ್ಲ ಕಡೆ. ಈ ಬಾರಿ ವಿಶಿಷ್ಟವಾಗಿ ದಂಡತೀರ್ಥದಿಂದ ಸ್ವಾಗತ ಗೋಪುರದವರೆಗೆ ವಿದ್ಯುತ್ ದೀಪ ಅಲಂಕಾರಗಳು ಮಾಡುವರಿದ್ದೇವೆ ಮತ್ತು ಹಿಂದುಮುಲ್ಕಿ ಸ್ವಾಗತ ಗೋಪುರದಿಂದ ಯಾವಾಗಲೂ ಮಾಮೂಲಿ ಎಲ್ಲ ಪರ್ಯಾಯದಲ್ಲಿ ಇರುವಂತಹದ್ದು ಅದನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ವಿದ್ಯುತ್ ಅಲಂಕಾರ ಮತ್ತು ಈ ಬಾರಿ ವಿಶೇಷವಾಗಿ ಕರಾವಳಿಯಿಂದ ಮಣಿಪಾಲ ಮತ್ತು ಅಂಬಾಗಿಲ್ನಿಂದ ಕಲ್ಸಂಗ ಈ ರಸ್ತೆಗಳನ್ನು ವಿದ್ಯುತ್ ದೀಪ ಅಲಂಕಾರ ಮತ್ತು ನಗರ ಅಲಂಕಾರಗಳನ್ನ ಮಾಡುವರಿದೆ. ಈಗ ಮಣಿಪಾಲ್ ಕರಾವಳಿಯಿಂದ ಮಣಿಪಾಲ್ದವರು ಈಗಾಗಲೇ ಹಾಕ್ತಾ ಇದ್ದಾರೆ. ಇನ್ನು ಹೊರೆ ಕಾಣಿಕೆಯ ಒಂದು ಶೇಖರೀಕರಣಕ್ಕೆ ಈಗಾಗಲೇ 4 ಎಕರೆ ಜಾಗವನ್ನ ಅವರ ಭೂಮಿಯ ಮಾಲಕರಿಂದ ಒಪ್ಪಿಗೆಯನ್ನ ಪಡ್ಕೊಂಡು ಅಲ್ಲಿ ದೊಡ್ಡ ಪೆಂಡಾಲ್ ಅಲ್ಲಿ ನಮ್ಮ ಸ್ಟಾಲ್ಗಳಿರ್ತದೆ. 8ನೇ ತಾರೀಕಿಂದ ದಿನನಿತ್ಯ ಜನ ಹೊರೆ ಕಾಣಿಕೆಯ ವೈಭವವನ್ನು ನೋಡುವಂತ ದೃಷ್ಟಿಯಿಂದ ಮತ್ತು ಎಲ್ಲ ಹೊರೆ ಕಾಣಿಕೆಯ ಯಾರು ಭಕ್ತರಿದ್ದಾರೆ ಅವರಿಗೆ ಸ್ವಾಮಿಯವರು ಅದೇ ವೇದಿಕೆಯಲ್ಲಿ ಮಂತ್ರಾಕ್ಷತೆ ಕೊಡುವಂತ. ಯಾಕಂದ್ರೆ ತುಂಬಾ ಕಾಣಿಕೆಯನ್ನ ಕೊಟ್ಕೊಂಡು ತಗೊಂಡ್ ಬರ್ತಾರೆ ಭಕ್ತರು, ಅವರಿಗೆ ನಾವು ಒಳ್ಳೆ ರೀತಿಯ ಮಂತ್ರಾಕ್ಷತವನ್ನು ಸ್ವಾಮೀಜಿಯವರನ್ನು ಕೊಡಿಸುವಂತಹದ್ದು ಬಹಳ ಹಾಗಾಗಿ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತದೆ ಅಲ್ಲಿ ಮತ್ತೆ ರಾಜಾಂಗ ಈ ಸತಿ ಅಲ್ಲಿ ಮಂತ್ರಾಕ್ಷತ ವ್ಯವಸ್ಥೆಯನ್ನು ಎಲ್ಲರಿಗೆ ಮಾಡಿದೆ ಮತ್ತು ದಿನನಿತ್ಯ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ನಡೀಲಿಕ್ಕೆ ಅಂದ್ರೆ